ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಜರಂಗದಳ ಸಂಘಟನೆಯನ್ನು ನಾವು ನಿಷೇಧ ಮಾಡುತ್ತೇವೆ ಕರ್ನಾಟಕದಲ್ಲಿ ನಮ್ಮ ಜೊತೆಗೆ ಇರುವವರು ಇರಬಹುದು ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಬಹುದು ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ ಇದನ್ನ ಇಡಿ ಹಿಂದೂ ಸಮಾಜ ಖಂಡಿಸುತ್ತೆ ಮತ್ತೆ ಹೇಳಿಕೆಯನ್ನ ಕೊಡತಕ್ಕಂತ ವಿದ್ಯಮಾನಗಳು ಗೊಂದಲಗಳ ಗೂಡನ್ನಾಗಿ ಪರಿವರ್ತನೆ ಮಾಡತಕ್ಕಂತ ವಿವಿಧ ರೀತಿಯ ಬೆಳವಣಿಗೆಗಳನ್ನು ಬಿಟ್ಟು ತಾಕತ್ತಿದ್ರೆ ಅವರು ರಾಷ್ಟ್ರೀಯ ಸಂಘಟನೆ ಆಗಿರತಕ್ಕಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಜರಂಗ ದಳವನ್ನು ನಿಷೇಧ ಮಾಡಬೇಕು ಆ ಅದರ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜ ಶಕ್ತಿ ಪ್ರದರ್ಶನದ ಮುಖಾಂತರ ತೋರಿಸುತ್ತೆ ಅನ್ನತಕ್ಕಂತ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಇವತ್ತು ಸರ್ಕಾರ ಬಂದ ನಂತರದ ದಿವಸಗಳಲ್ಲಿ ಕಾರ್ಯಕರ್ತರ ಅಮಾಯಕ ಕಾರ್ಯಕರ್ತರ ಮೇಲೆ ನಿರಂತರವಾಗಿರತಕ್ಕಂತ ಹಲ್ಲೆಗಳು ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತ ಕೆಲಸ ಕಾರ್ಯಗಳು ಪೊಲೀಸ್ ಇಲಾಖೆಯ ಮುಖಾಂತರ ಒತ್ತಡವನ್ನು ತಂದು ಹೇಳಿಕೆಗಳನ್ನು ತಿದ್ದತಕ್ಕಂತ ಮತ್ತು ಸರ್ಕಾರದ ಪರವಾಗಿ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಒತ್ತಡವನ್ನು ತರತಕ್ಕಂಥ ಕೆಲಸ ಕಾರ್ಯವನ್ನು ಕೂಡ ಇಲಾಖೆ ಇವತ್ತು ಮಾಡ್ತಾ ಇರುವಂಥದ್ದನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇವೆ ನಿನ್ನೆ ಮಾಣಿಯಲ್ಲಿ ನಡೆದಿರತಕ್ಕಂಥ ಕಾರ್ಯಕರ್ತನ ಮೇಲೆ ನಡೆದಿರತಕ್ಕಂಥ ಹಲ್ಲೆ ಸುಳ್ಯ ಭಾಗದಲ್ಲಿ ನಡೆದಿರತಕ್ಕಂಥ ಘಟನೆಯ ಸಂದರ್ಭದಲ್ಲಿಯೂ ಕೂಡ ಇಲಾಖೆ ತಮ್ಮ ಕರ್ತವ್ಯವನ್ನು ಪಾಲಿಸದೆ ಒಂದಷ್ಟು ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವಂಥದ್ದನ್ನು ಇಡೀ ಹಿಂದೂ ಸಮಾಜ ಖಂಡಿಸುತ್ತೆ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳನ್ನು ನಡೆಸುವಂಥ ಪ್ರವೃತ್ತಿಯನ್ನು ಮುಂದುವರಿಸಿದರೆ ಮುಂದೆ ನಡೆಯತಕ್ಕಂಥ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಇಲಾಖೆಯ ಅಧಿಕಾರಿಗಳಿಗೆ ಕೂಡ ಇಲಾಖಾ ಅಧಿಕಾರಿಗಳೇ ಹೊಣೆಗಾರರಾಗ್ತಾರೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ